ಆಕಾಶವಾಣಿ ಮಂಗಳೂರು. ಯುವವಾಣಿ ನಮ್ಮೆಲ್ಲ ಕೇಳುಗರಿಗೆ ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಂಗಳೂರಿನ ಸೈಂಟ್ ಆನ್ಸ್ ಶಿಕ್ಷಕ ತರಬೇತಿ ಸಂಸ್ಥೆಯ ಪ್ರಾಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಸರ್ವ ಶ್ರೋತೃ ಬಾಂಧವರೆಲ್ಲರಿಗೂ ನಮಸ್ಕಾರ. ಇದು ಸೈಂಟ್ ಆನ್ಸ್ ಶಿಕ್ಷಕಿ ತರಬೇತಿ ಸಂಸ್ಥೆ ಮಂಗಳೂರು ನಡೆಸಿಕೊಡುತ್ತಿರುವ ವೈವಿಧ್ಯಮಯ ಕಾರ್ಯಕ್ರಮ ಕಲಾ ಸಂಜೆ. ಮೊದಲಿಗೆ ಕವಿ ದಿನಕರ ದೇಸಾಯಿಯವರ ರಚನೆ ಏಕೀಕೃತ ಕರ್ನಾಟಕ, ಈ ಗೀತೆ ನಮ್ಮ ಪ್ರಶಿಕ್ಷಣಾರ್ಥಿಗಳ ಸಮೂಹ ಕಂಠಸಿರಿಯಲ್ಲಿ. ಬರಿಯ ಬಣ್ಣಗಳ ನಕ್ಷೆಯೆಲ್ಲವೂ ನವ್ಯ ಭವ್ಯ ನಾಡು. ಎರಡು ಕೋಟಿಗಳ ಹೃದಯದಲ್ಲಿ ಉದಯವಾಯ್ತು ನೋಡು, ಉದಯವಾಯ್ತು ನೋಡು. ಬರಿಯ ಬಣ್ಣಗಳ ನಕ್ಷೆಯೆಲ್ಲವೂ ನವ್ಯ ಭವ್ಯ ನಾಡು, ನವ್ಯ ಭವ್ಯ ನಾಡು. ಲಕ್ಷ್ಮೀ ತಾರೆಗಳ ಅಕ್ಷಿ ಮಿರುಗುವುದು ಒಂದೇ ನೋಟದಲ್ಲಿ, ಲಕ್ಷ್ಮೀ ತಾರೆಗಳ ಅಕ್ಷಿ ಮಿರುಗುವುದು ಒಂದೇ ನೋಟದಲ್ಲಿ. ಎಲ್ಲ ಹೂಗಳು ಮೆಲ್ಲ ನರಳಿದವು ಒಂದೇ ತೋಟದಲ್ಲಿ, ಒಂದೇ ತೋಟದಲ್ಲಿ. ಬರಿಯ ಬಣ್ಣಗಳ ನಕ್ಷೆಯೆಲ್ಲವೂ ನವ್ಯ ಭವ್ಯ ನಾಡು, ನವ್ಯ ಭವ್ಯ ನಾಡು. ಕರಿಯ ಕಲ್ಲುಗಳು ಕೂಡ ಕೂಡಿದವು ಗುಡಿಯ ಕಳಸಕ್ಕಾಗಿ, ಕರಿಯ ಕಲ್ಲುಗಳು ಕೂಡ ಕೂಡಿದವು ಗುಡಿಯ ಕಳಸಕ್ಕಾಗಿ. ನರನ ಹೃದಯಗಳು ಒಂದು ಕೂಡವೇ ಮಾತೃಭೂಮಿಗಾಗಿ, 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 ಮಾತೃಭೂಮಿಯಾಗಿ. ಇನ್ನು ಕೇಳಿ ವಿದ್ಯೆ ನಾನು ಕಂಡಂತೆ, ಒಂದು ವೈಚಾರಿಕ ಭಾಷಣ ಶ್ರೀಮತಿ ಶ್ರುತಿ ಟಿ ಇವರಿಂದ. ವಿದ್ಯೆ ಎಂದರೇನು ಎಂಬ ಪ್ರಶ್ನೆಗೆ ಉತ್ತರ ಕೊಡುವುದು ಬಹಳ ಕಷ್ಟ. ಇದೊಂದು ಶಬ್ದವಲ್ಲ, ಒಂದು ಪರಿಕಲ್ಪನೆ, ಒಂದು ವಿಚಾರ. ಒಂದು ಪುಟವಲ್ಲ, ಸಾವಿರಾರು ಪುಟಗಳಷ್ಟು ಬರೆಯಬಹುದಾದ ಏಕೈಕ ಶಬ್ದ. ಅದರೊಡನಾಟವೇ ನಮ್ಮ ಬಾಳಿನುದ್ದ. ಉತ್ತರ ದಕ್ಷಿಣಕ್ಕೆ ಪೂರ್ವ ಪಶ್ಚಿಮಕ್ಕೆ ಹರಿದು ಬಿಡುವಂತಹುದು. ಕವಿ ಗೋಪಾಲಕೃಷ್ಣ ಅಡಿಗರು ಬರೆದಂತೆ, ಬಂಗಾರ ನೀರ ಕಡಲಾಚೆಗೀಚೆ ಇದೋ ದೂರ ತೀರಯಾನ ಎಂಬ ಕವಿತೆಯ ಸಾಲುಗಳು ಬಾಳಯಾನದಲ್ಲಿ ಎಂದೂ ಎಂದೆಂದೂ ಮರೆಯಲಾಗದ್ದು, ಮರೆಯಬಾರದು. ಇದನ್ನು ವಿದ್ಯೆಗೂ ಅನ್ವಯಿಸುವಂಥದ್ದು. ಜೀವನದಲ್ಲಿ ವಿದ್ಯೆಗಿರುವ ಮಹತ್ವ ಬೇರಾವುದಕ್ಕೂ ಇಲ್ಲ ಎಂದರೆ ತಪ್ಪಿಲ್ಲ. ವಿದ್ಯಾ ದದಾತಿ ವಿನಯಂ, ವಿನಯಾತ್ಯಾತಿ ಪಾತ್ರತಾಂ, ಪಾತ್ರತ್ವಾ ಧನಮಾಪ್ನೋತಿ, ಧನಾಧರ್ಮಂ ತತಸುಖಂ ಎಂಬ ಸುಭಾಷಿತೋಕ್ತಿ ಇದೆ. ಅನಾಗರಿಕ ಸ್ಥಿತಿಯಲ್ಲಿದ್ದ ಮನುಷ್ಯನನ್ನು ನಾಗರಿಕ ಸ್ಥಿತಿಗೆ ತಂದೊಡ್ಡಿ ಮಾನವನನ್ನಾಗಿರಿಸುವುದೇ ಈ ವಿದ್ಯೆಯ ಲಕ್ಷಣ ಅಲ್ಲವೇ? ವಿದ್ಯಾವಿಹೀನ ಪುಚ್ಚ ವಿಷಾಣಹೀನ ಎಂಬ ಇನ್ನೊಂದು ಸಂಸ್ಕೃತೋಕ್ತಿ ಇದೆ. ಇಂತಿರುವಾಗ ವಿದ್ಯೆಯ ಮಹತ್ವಕ್ಕೆ ಬೇರೆ ವಾಕ್ಯ ಬೇಕೇ? ನಾವೆಲ್ಲ ಕಲಿತವರು, ಕಲಿಯುವವರು ಎಂದು ಹೇಳಿಕೊಳ್ಳುವ ಸಂದರ್ಭದಲ್ಲಿ ಈ ವಿದ್ಯೆ ಎನ್ನುವುದು ಕೇವಲ ಶಾಲಾ ಕೊಠಡಿಯಲ್ಲಿ ಕಲಿಯುವ ಪುಸ್ತಕದ ಓದು, ಬರಹ, ಗಣಿತ ಮೊದಲಾದ ವಿಷಯಗಳಿಗೆ ಮಾತ್ರ ಸೀಮಿತವಾಗಿದೆಯೇ ಎಂಬ ಪ್ರಶ್ನೆ ಉದ್ಭವಿಸಿದಾಗ, ಖಂಡಿತ ಅಲ್ಲ. ಕಚೇರಿಯಲ್ಲಿ ಕಸ ಗುಡಿಸುವವನು ಅದೇ ಕಚೇರಿಯಲ್ಲಿ ಉನ್ನತ ಹುದ್ದೆಯಲ್ಲಿರುವ ಅಧಿಕಾರಿಗಳಿಗೂ ವಿದ್ಯೆಯ ಶಬ್ದದಡಿಯಲ್ಲಿ ಭೇದವೇ ಇಲ್ಲವೆಂದೆನಿಸುತ್ತದೆ. ಏಕೆಂದರೆ ಪ್ರತಿಯೊಂದು ವಿದ್ಯೆಯ ಹಿಂದೆ ಅಥವಾ ಮುಂದೆ ಸಂಪಾದನೆಯ ಗುರಿ ಇರುತ್ತದೆ, ಹೊಟ್ಟೆ ಪಾಡಿನ ಪಾರಮ್ಯತೆ ಇರುತ್ತದೆ. ಅದೇ ಜೀವ ಜೀವಿತದ ಮೂಲ ದ್ರವ್ಯ ಕೂಡ. ಅಂಥ ಉತ್ಪನ್ನ ಮೂಲಕ್ಕೆ ಅಂಟಿಕೊಂಡ ನಾವೆಲ್ಲ ವಿದ್ಯೆ ಎಂಬೆರಡಕ್ಷರವನ್ನು ಹುಟ್ಟಿನಿಂದ ಚಟ್ಟದವರೆಗೆ ಪಡೆಯುತ್ತಿದ್ದೇವೆ. ಇದಕ್ಕೆ ಅಂಟಿಕೊಂಡ ಇನ್ನೊಂದು ಪದ ಗುಣ, ವರ್ತನೆ, ಸ್ವಭಾವ. ಯಾರು ಎಷ್ಟೇ ಡಿಗ್ರಿ ಪಡೆದುಕೊಂಡಿದ್ದರೂ
ಒಳ್ಳೆಯ ಗುಣ ಸ್ವಭಾವ ಹೊಂದಿಲ್ಲದಿದ್ದರೆ ಅವನು ಪಡೆದ ಪದವಿಗಳಿಗೆ ಯಾವುದೇ ಅರ್ಥವಿಲ್ಲ. ಹಾಗಿರುವಾಗ ನಮಗೆಂಥ ವಿದ್ಯೆ ಬೇಕು? ವಿದ್ಯೆ ಎನ್ನುವುದು ಸಾಮಾನ್ಯ ಮನುಷ್ಯನನ್ನು ಮೃಗತ್ವದಿಂದ ದೇವತ್ವಕ್ಕೆ ಎತ್ತುವ ಸಾಧನ ಮತ್ತು ವಿಧಾನ ಎಂದಿದ್ದಾರೆ ರಾಷ್ಟ್ರಕವಿ ಕುವೆಂಪು. ವಿದ್ಯೆ ಇಲ್ಲದವನ ಮುಖವು ಹಾಳೂರ ಹದ್ದಿನಂತೆ ಹುದು ಸರ್ವಜ್ಞ ಎಂದಿಲ್ಲವೇ? ಹೀಗಿರುವಾಗ ಗಾಂಧೀಜಿಯವರೆಂದಂತೆ ಮಾನವತೆಯೇ ಶಿಕ್ಷಣದ ಮೂಲಮಂತ್ರ ಎಂಬ ಮಾತಿಗೆ ನನ್ನ ಮೊದಲ ಮಣಿ. ಯಾವ ವಿದ್ಯೆ ಅಹಿಂಸೆಯನ್ನು ಕಲಿಸುತ್ತದೋ, ಸತ್ಯಸಂಧತೆಯನ್ನು ಕಲಿಸುತ್ತದೋ, ಉತ್ತಮ ಸಂಸ್ಕೃತಿಯನ್ನು ಕಲಿಸುತ್ತದೋ, ಜೀವನೋತ್ಸಾಹವನ್ನು ಕಲಿಸುತ್ತದೋ, ಅಂಥ ವಿದ್ಯೆಯೇ ನಮಗಿರಲಿ, ನಮಗೊದಗಲಿ, ನಮ್ಮದಾಗಲಿ. ಎಲ್ಲಿ ಮನ ಕಳುಕಿರದು, ಎಲ್ಲಿ ತಲೆ ಬಾಗಿರದು ಎಂಬ ಠಾಗೋರರ ವಾಣಿಯಿಂದಲೇ ನಮ್ಮ ವಿದ್ಯೆಯ ಮೂಲ ಎಂಬುದನ್ನು ಮರೆಯಲಾಗದು, ಮರೆಯಬಾರದು. ನ ಹಿ ಜ್ಞಾನೇನ ಸದೃಶಂ ಎಂಬ ಸಂಸ್ಕೃತೋಕ್ತಿಯೊಂದಿಗೆ ವಿದ್ಯೆಗೆ ವಿನಯವೇ ಭೂಷಣ ಎಂಬ ನುಡಿಯ ಪಂಕ್ತಿಯನ್ನು ಸೇರಿಸುವೆನು. ಈಗೊಂದು ಸಂತ ಶಿಶುನಾಳ ಶರೀಫರ ಕೃತಿ, ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಾಟ ಏನ್ ಚಂದದ ಕೊಡವ, ಸುಶ್ರಾವ್ಯ ಜಾನಪದ ಶೈಲಿಯ ಗೀತೆ ಪ್ರಶಿಕ್ಷಣಾರ್ಥಿಗಳಿಂದ. ಸಂಸ್ಥೆಯ ಕವಯತ್ರಿ ಕುಮಾರಿ ರಕ್ಷಿತಾ ಅವರಿಂದೀಗ ಎರಡು ನವ್ಯ ಕವನ ವಾಚನ. ಮೊದಲ ಕವಿತೆ ಚಿಟ್ಟೆ, ಬಣ್ಣದ ಚಿಟ್ಟೆ. ಅಂಗಳದಲ್ಲಿ ಹಾರುವ ಚಿಟ್ಟೆ, ಅಂಗಳದಲ್ಲಿ ಹಾರುವ ಚಿಟ್ಟೆ, ಆ ಚಿಟ್ಟೆಯ ಹಿಡಿಯಲು ಆಸೆಯ ಪಟ್ಟೆ. ಸಿಗದಿನ ಸುಸ್ತಾಗಿ ಬಿಟ್ಟೆ, ಸಿಗದಿನ ಸುಸ್ತಾಗಿ ಬಿಟ್ಟೆ. ಹೂವಿಗೆ ಮುತ್ತಿಡುವ ಬಗೆ ಚಂದ, ಹೂವಿನ ಮೊಗನಾಚುವ ಅಂದ. ನೋಡುಗರ ಕಣ್ಣಿಗೆ ಎಷ್ಟು ಆನಂದ, ನೋಡುಗರ ಕಣ್ಣಿಗೆ ಎಷ್ಟು ಆನಂದ. ರೆಕ್ಕೆ ಬಡಿದು ಹಾರುವೆ, ಮಕರಂದವ ಹೀರುವೆ. ಹೂಗಳ ನಡುವೆ ನೀನಿರುವೆ, ಹೂಗಳ ನಡುವೆ ನೀನಿರುವೆ. ಹಾರುತ್ತಾ ಹಾರುತ್ತಾ ನೀ ಬರುವೆ, ಹಾರುತ್ತಾ ಹಾರುತ್ತಾ ನೀ ಬರುವೆ. ಹಾಡ ಬರೆಯುತ್ತಾ ನಿನಗೀವೆ, ಹಾಡ ಬರೆಯುತ್ತಾ ನಿನಗೀವೆ. ಇನ್ನೊಂದು ಕವಿತೆಯ ಶೀರ್ಷಿಕೆ ಹಣ. ಹಣ ನೋಡದ ಕಣ್ಣುಗಳಿಲ್ಲ, ಹಣ ನೋಡದ ಕಣ್ಣುಗಳಿಲ್ಲ. ಮಾಡದ ಮೋಡಿ ಇಲ್ಲ, ಮುಟ್ಟದ ಜಾಗವಿಲ್ಲ. ಇರದ ಮನೆಯ ನಾನೆಂದು ಕಂಡಿಲ್ಲ, ಇರದ ಮನೆಯ ನಾನೆಂದು ಕಂಡಿಲ್ಲ. ಮಾಯೆಯ ಮಾಡಿದೆ ಅಯ್ಯ, ಮಾಯೆಯ ಮಾಡಿದೆ ಅಯ್ಯ. ನಿನ್ನಿಂದಲೇ ವಿಶ್ವದ ಸಕಲ ಚರಾಚರ. ಗುಣಕ್ಕೆ ಇರದ ಈ ಕಾಲ, ಗುಣಕ್ಕೆ ಇರದ ಈ ಕಾಲ. ನೀನಿದ್ದರೆ ಮಾತ್ರ ಇಲ್ಲಿ ಶುಭ ಕಾಲ, ನೀನಿದ್ದರೆ ಮಾತ್ರ ಇಲ್ಲಿ ಶುಭ ಕಾಲ. ಈಗ ಕೇಳಿ ಇನ್ನೊಂದು ಜಾನಪದ ಗೀತೆ ಗುಂಪು ದನಿಯಲ್ಲಿ.
ಅದು ಬೆಟ್ಟ ಇದು ಬೆಟ್ಟವು ನಂಜುಂಡ ನಂದ್ಯಾಲಗಿರಿ ಬೆಟ್ಟವು. ಅದು ಬೆಟ್ಟ ಇದು ಬೆಟ್ಟವು ನಂಜುಂಡ ನಂದ್ಯಾಲಗಿರಿ ಬೆಟ್ಟವು. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವು. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ ಗಿಡ ಹುಟ್ಟಿತು. ನಂದ್ಯಾಲಗಿರಿ ಬೆಟ್ಟಕ್ಕೆ ನಂಜುಂಡ ದಾಸವಾಳ ಗಿಡ ಹುಟ್ಟಿತು. ದಾಸವಾಳದ ಹೂವ ತಂದು ನಂಜುಂಡ ದಾರಿಯಾಗ ಪೂಜೆ ಮಾಡಿ. ದಾಸವಾಳದ ಹೂವ ತಂದು ನಂಜುಂಡ ದಾರಿಯಾಗ ಪೂಜೆ ಮಾಡಿ. ಹೂ ಮಾಡಿ ಹೋಗಿದ್ದಯ್ಯೋ ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಹೂ ಮಾಡಿ ಹೋಗಿದ್ದಯ್ಯೋ ನಂಜುಂಡ ಎದ್ದು ಬಾರಯ್ಯ ಮನೆಗೆ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ. ಸ್ವಾತಿಯ ಮಳೆ ಹುಯ್ಯಿತೋ ನಂಜುಂಡ ಸಂಪಂಗಿ ಕೆರೆ ತುಂಬಿತೋ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ. ಸಂಪಂಗಿ ಕೆರೆಯ ಕೆಳಗೆ ನಂಜುಂಡ ಕೆಂಬತ್ತನೆಲ್ಲ ಬಿತ್ತಿ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಅದು ಬೆಟ್ಟ ಇದು ಬೆಟ್ಟವೋ ನಂಜುಂಡ ನಂದ್ಯಾಲಗಿರಿ ಬೆಟ್ಟವೋ. ಸಂಭಾಷಣೆಯತ್ತ ನಮ್ಮ ಓಟ ನೋಟ. ವಿಷಯ ಭಾಷಾ ಮಾಧ್ಯಮ. ಭಾಗವಹಿಸುವವರು ಶ್ರೀಮತಿ ಶ್ವೇತಲತಾ, ಶ್ರೀಮತಿ ಅಮಿತಾ, ಶ್ರೀಮತಿ ಸವಿತಾ ಹಾಗೂ ಕುಮಾರಿ ಜೀವಿತಾ. ಆತ್ಮೀಯರೇ, ಭಾಷಾ ಮಾಧ್ಯಮದ ಕುರಿತು ನಾವು ಒಂದಿಷ್ಟು ಈ ಕೆಲವು ಹೊತ್ತು ನಮ್ಮ ಗೆಳತಿಯರೊಂದಿಗೆ ಚರ್ಚೆ ಮಾಡಲಿಕ್ಕಿದ್ದೇವೆ. ನಾವೆಲ್ಲರೂ ಪ್ರಶಿಕ್ಷಣಾರ್ಥಿಗಳು, ಅರ್ಥಾತ್ ಭಾವಿ ಶಿಕ್ಷಕಿಯರು. ನನಗೆ ತಿಳಿದಂತೆ ಭಾಷೆ ನಮಗೆಲ್ಲರಿಗೂ ಇಂದು ತುರ್ತು ಅಗತ್ಯದ ವಿಚಾರ. ಮನುಷ್ಯ ಹುಟ್ಟಿನಿಂದ ಭಾಷೆಗಂಟಿಕೊಂಡಿದ್ದಾನೆ. ಅದರಲ್ಲೂ ಕರಾವಳಿ ಜಿಲ್ಲೆಗಳಂತಹ ಪರಿಸರದಲ್ಲಿ ಬಹುಭಾಷೆಯ ಜನರು ವಾಸಿಸುತ್ತಿದ್ದಾರೆ. ಇಲ್ಲಿಯೇ ಹುಟ್ಟಿ ಬೆಳೆದವರು ಕನ್ನಡ, ತುಳು, ಕೊಂಕಣಿ ಭಾಷೆಯೊಂದಿಗೆ ಉರ್ದು, ಬ್ಯಾರಿ ಭಾಷೆಯ ಒಡನಾಟ ಇಲ್ಲಿದೆ. ಎಲ್ಲರೂ ಎಲ್ಲ ಭಾಷೆಯನ್ನು ಅರಿಯುವರು. ಹಾಗೆಂದು ಭಾಷಾ ಮಾಧ್ಯಮದ ಬಗ್ಗೆ ಒಂದು ಪುಟ್ಟ ಸಂಭಾಷಣೆಯಲ್ಲಿ ನಾವೀಗ ತೊಡಗಿಕೊಳ್ಳೋಣ. ಅಮಿತರವರೇ, ಭಾಷಾ ಮಾಧ್ಯಮ ಎಂದ ಕೂಡಲೇ ನಿಮಗೇನನಿಸುತ್ತದೆ? ಭಾಷಾ ಮಾಧ್ಯಮ ಎಂದರೆ ನಾವು ಕಲಿಯುವ ಭಾಷೆ. ಒಂದನೇ ತರಗತಿ ಬೇಡ, ಅದಕ್ಕೂ ಮೊದಲಿನಿಂದ, ಅಂದರೆ ಬಾಲವಾಡಿ, ಅಂಗನವಾಡಿ, ಎಲ್ಕೆಜಿ, ಯುಕೆಜಿಯಿಂದ ಕಲಿಯುವ ಭಾಷೆ ಎಂದು ಹೇಳಬಹುದೇನು? ಹೇಳಬಹುದೇನೋ ಅಲ್ಲ, ಹೇಳುತ್ತೇವೆ. ಅದು ಮನೆ ಭಾಷೆಯ? ಖಂಡಿತ ಹೌದು, ಖಂಡಿತ ಅಲ್ಲ, ಎರಡೂ ಆಗಿರುತ್ತದೆ. ಯಾಕೆಂದರೆ ಶಾಲೆಯಲ್ಲಿ ಯಾವ ಭಾಷೆಯನ್ನು ಕಲಿಸುತ್ತಾರೆ ಅದು ಕೆಲವರ ಮನೆಯಲ್ಲಿ ಬಳಸಬಹುದು, ಬಳಸದೆಯೂ ಇರಬಹುದು. ಹಾಗಾದರೆ ಶಾಲೆಯಲ್ಲಿ ತ್ರಿಭಾಷಾ ಸೂತ್ರವಿದೆ, ಕನ್ನಡ, ಆಂಗ್ಲ ಭಾಷೆ, ಹಿಂದಿ. ಆದರೆ ಮನೆ ಭಾಷೆ ಬೇರೆ ಇರಬಹುದು ಎಂದಾಯಿತು. ಒಂದು ಆಲೋಚನೆ, ಮನೆ ಭಾಷೆಯನ್ನು ಇದರೊಂದಿಗೆ ಸೇರಿಸಿದರೆ ಹೇಗೆ? ಅಬ್ಬ, ಅದು ಸಾಧ್ಯವೇ? ಆಗ ಮಕ್ಕಳು ಎಷ್ಟು ಭಾಷೆಯನ್ನು ಕಲಿಯಬೇಕಾದೀತು. ಈ ತ್ರಿಭಾಷೆಗಳೊಂದಿಗೆ ವಿಷಯಗಳೊಂದಿಗೆ ಮನೆ ಭಾಷೆಗಳಾದ ಕೊಂಕಣಿ, ಮಲಯಾಳಂ ಇತ್ಯಾದಿ. ಇವುಗಳೊಂದಿಗೆ ಕನ್ನಡದ ಪ್ರಾದೇಶಿಕ ಭಾಷೆಯಾದ ಗೌಡರ ಕನ್ನಡ, ಬೆಂಗಳೂರು ಕನ್ನಡ, ಮೈಸೂರು ಕನ್ನಡ, ಹವ್ಯಕ ಕನ್ನಡ, ಕುಂದ ಕನ್ನಡ, ಹುಬ್ಬಳ್ಳಿ ಧಾರವಾಡ ಕನ್ನಡ, ಹೀಗೆ ಎಷ್ಟಿಲ್ಲ ಎಷ್ಟಿದೆ. ಹೌದು, ಲೆಕ್ಕ ಹಾಕಲು ಸಾಧ್ಯವಿಲ್ಲ. ಹಾಗಿರುವಾಗ ಭಾಷಾ ಮಾಧ್ಯಮ ಈಗಿನಂತಿರುವುದೇ ಒಳ್ಳೆಯದು. ನಿಜ. ಆದರೆ ಇತರರ ಭಾಷೆ ಕಲಿಯುವಲ್ಲಿ ನಿಮ್ಮ ಅಭಿಪ್ರಾಯವೇನು ಸವಿತರವರೇ? ಕಲಿಯಲಿ, ಅದಕ್ಕೆ ನಮ್ಮ ಅಕಾಡೆಮಿಗಳಿವೆಯಲ್ಲ, ಮಾಧ್ಯಮಗಳಿವೆಯಲ್ಲ, ಕೇಳಿ ಕಲಿ ಎಂಬ ಮಾತೇ ಇದೆಯಲ್ಲ. ನಿಮ್ಮ ಮಾತು ನಿಜ. ನನಗೆ ಕೊಂಕಣಿ ಕಲಿಯಬೇಕೆಂದೆನಿಸುತ್ತದೆ. ಇದಕ್ಕೆ ನನ್ನ ಸಹಪಾಠಿಗಳಿದ್ದಾರಲ್ಲ, ಶಾಲಾ ಚೌಕಟ್ಟಿನಿಂದ ಹೊರಗೆ ಹೋದಾಗ ಮನೆಯ ಪರಿಸರದಲ್ಲಿ ಅಕ್ಕಪಕ್ಕದ ಮನೆಗಳಲ್ಲಿ ಯಾರ್ಯಾರು ಇದ್ದಾರೋ ಅವರ ಭಾಷೆಯನ್ನು ನಮ್ಮದಾಗಿಸಿಕೊಳ್ಳಬಹುದಲ್ಲ?
ಇದಕ್ಕೆ ಶಾಲೆಯಲ್ಲೇ ಎಲ್ಲ ವಿಷಯ ಕಲಿಯಬೇಕು, ಎಲ್ಲ ಭಾಷೆ ಕಲಿಯಬೇಕು ಎಂದು ಹೇಳುವ ಹಾಗಿಲ್ಲ ಅಲ್ಲವೇ? ನಿಜ, ನಿಮ್ಮೆಲ್ಲರ ವಿಚಾರಧಾರೆಯಂತೆ ನಾನೀಗ ಹೇಳುವುದಿಷ್ಟೇ. ಸರ್ಕಾರದ ಶಿಕ್ಷಣ ಸಮಿತಿ ಮಾತೃಭಾಷೆಯ ಶಿಕ್ಷಣಕ್ಕೆ ಆದ್ಯತೆ ನೀಡಿದೆ. ಅದರಂತೆ ನಮ್ಮ ವಿದ್ಯಾಭ್ಯಾಸ ನಡೆಯಲಿ, ಜ್ಞಾನ ವಿಸ್ತಾರಕ್ಕೆ ಆಂಗ್ಲ ಭಾಷೆ ಇರಲಿ, ಸಾಮಾಜಿಕ ಬಾಂಧವ್ಯ ಒಡನಾಟಕ್ಕೆ ಇತರ ಭಾಷೆಗಳಿರಲಿ, ಏನಂತೀರಾ? ಭಾಷೆ ಯಾವುದಾದರೇನು, ಭಾವ ಒಂದೇ ತಾನೆ? ಈಗೊಂದು ಕಥಾ ಓದು ಶ್ರೀಮತಿ ಉಮಾ ಇವರಿಂದ. ಸಣ್ಣ ಕತೆ, ಶೀರ್ಷಿಕೆ ಕುಮಾರಿ. ಕಳೆದ ದಿನಗಳು ಎಲ್ಲಿ ಹೋದವು? ಲೆಕ್ಕಕ್ಕೆ ಸಿಗದಲ್ಲ. ಕೈ ಬೆರಳುಗಳು ತನ್ನಷ್ಟಕ್ಕೆ ಲೆಕ್ಕ ಮಾಡಲು ಹೊಯ್ದಾಡಿದವು, ತಡಕಾಡಿದವು, ಮತ್ತೆ ಲೆಕ್ಕ ಮಾಡುವುದನ್ನೇ ಮರೆತು ಬಿಟ್ಟವೋ ಎಂದೆನಿಸುತ್ತದೆ. ಅಸಹಾಯಕವಾದ ಕೈ ಬೆರಳುಗಳೊಡನೆ ಕೈಯನ್ನೇ ಹೊತ್ತು ತಲೆ ಮೇಲೆ ಓಡಾಡಿದವು. ಸನ್ಮಾನ್ಯರೇ, ನಾನೀಗ ಹೇಳುತ್ತಿರುವುದು ಯಾರ್ಯಾರ ಕಥೆಯಲ್ಲ, ನನ್ನದೇ ಕತೆ ಎಂದು ವೇದಿಕೆಯಲ್ಲಿ ನಿಂತು ಹೇಳುತ್ತಿದ್ದ ವಿಮಲ ಕುಮಾರಿಗೆ ತಾನು ಕಟ್ಟಿದ ವಿದ್ಯಾಲಯದ 15ನೇ ವಾರ್ಷಿಕೋತ್ಸವದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ನಿಂತು ಮಾತನಾಡುತ್ತಿದ್ದೇನೆ ಎನ್ನುವುದನ್ನೇ ಮರೆತು ಬಿಟ್ಟಿದ್ದಾಳೆಯೇ ಎಂದು ಪ್ರೇಕ್ಷಕರ ನುಡಿ ನೋಟದಿಂದ ಗುರುತಿಸಿದಾಗಲೇ ತಕ್ಷಣವೇ ಎಚ್ಚರಗೊಂಡಳು. ಭಾವ ಪರವಶಳಾಗುತ್ತಿದ್ದ ಒಂದು ಸಂದರ್ಭದಲ್ಲೇ ವೇದಿಕೆ ಬಲುಮಗ್ಗುಲಲ್ಲೇ ಕುಳಿತಿದ್ದ ತುಂಬುಗಡ್ಡದ ಅಲ್ಲಲ್ಲಿ ಹಣ್ಣು ಕೂದಲು ಕಾಣುತ್ತಿದ್ದ ಲಕ್ಷ್ಮೀಂದ್ರನಿಗೆ ಇದಾವುದರ ಪರಿಯೂ ಇದ್ದಂತೆ ಕಂಡುಬರಲಿಲ್ಲ. ಹೌದಲ್ಲ, ಅದೇ ಕಣ್ಣು, ಅದೇ ಮೂಗು, ಅದೇ ನೋಟ, ಅದೇ ತುಂಬು ಕೆನ್ನೆ. ಕೆದರಿದ ಕೂದಲನ್ನು ಮತ್ತೆ ಮತ್ತೆ ಹಿಂದೆ ಮಾಡಿಕೊಳ್ಳುತ್ತಿದ್ದವನು, ಕನ್ನಡಕವನ್ನು ಸ್ವಲ್ಪ ಒರೆಸಿಕೊಳ್ಳುತ್ತಾ ಇರುವ ಭಾವ ಇಂದು ಹಾಗೆ ಹಾಗೆ. ಅವನೀಗ ಕಂಪನಿಯೊಂದರ ಮುಖ್ಯಸ್ಥ. ನೋಡ ನೋಡುತ್ತಿದ್ದಂತೆ ಕಾಲೇಜಿನ ದಿನಗಳತ್ತ ಓರೆ ನೋಟ, ತಿರುಗು ನೋಟ, ತಿರುವಿದರೆ ತಪ್ಪಿಲ್ಲವಲ್ಲ. ನನ್ನನ್ನು ಆತ ಪ್ರೀತಿಯಿಂದ ಕರೆಯುತ್ತಿದ್ದ, ಕುಮಾರಿ. ನಾನಿನ್ನು ಕುಮಾರಿಯಾಗಿಯೇ ಉಳಿದಿರುವೆನೆಂದರೆ ಅದಕ್ಕೆ ಕಾರಣ ಹುಡುಕಬೇಕಾಗಿಲ್ಲ, ಅಗತ್ಯವೂ ಇಲ್ಲ. ಅಂದು ನೋಡಿದ್ದೊಂದೇ ನೋಟ, ಅದೇ ಊರ ಸರಕಾರಿ ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿ, ಆತ ಆಗತಾನೆ ಉಪನ್ಯಾಸಕ ಹುದ್ದೆಗೆ ಬಂದವ. ಅದೇನು ಮೋಡಿ ಮಾಡಿದನೋ, ನನ್ನತ್ತವೇ ದಿನದ ಬೋಧನೆಗೆ ಬರುತ್ತಿದ್ದವ, ನನ್ನನ್ನೇ ನೋಡಿ ಪಾಠ ಮಾಡುತ್ತಿದ್ದ ಎಂದೆನಿಸುತ್ತಿತ್ತು. ಆತ ತರಗತಿಗೆ ಬರುವುದೇ ತಡ, ನನ್ನ ಸುತ್ತ ಒಂದು ಪುಟ್ಟ ಕೋಟೆಯೇ ಕಟ್ಟಲ್ಪಡುತ್ತಿತ್ತು. ಆತ ಪಾಠ ಬೋಧಿಸುತ್ತಿದ್ದಾನೋ, ನಾನು ಕಲಿಯುತ್ತಿದ್ದೇನೆಯೋ ಎಂಬ ಪ್ರಶ್ನೆಗಳು ಎಷ್ಟೋ ಬಾರಿ ದೂರವಾಗಿ ನಾವಿಬ್ಬರೂ ತರಗತಿಯನ್ನು ದೂರ ಮಾಡಿದ್ದೇವೋ ಎಂದೆನಿಸುತ್ತಿದೆ. ಹಾಗೆ ಕಳೆದ 3 ವರ್ಷಗಳು 3 ಕ್ಷಣದಂತೆ ಉರುಳಿ ಹೋದಾಗಲೇ ನಾನು ಎಚ್ಚರಗೊಂಡಿದ್ದೆ. ಆಗಲೇ ಅವನಿಗೆ ಮದುವೆಯಾದ ವಿಷಯ ತಿಳಿದರೂ ನಾನವನ ಮಾತಿನ ಮೋಡಿಗೆ ಒಳಗಾಗಿದ್ದೆ. ನೋಟದ ಗಾಡಿಯಲ್ಲಿ ಕರಗಿ ಹೋಗಿದ್ದೆ. ಮೈ ಮೇಲೆ ಇರುವೆ ಹರಿದ ಹಾಗಾಗಿತ್ತು. ನನ್ನ ಅಧ್ಯಕ್ಷೀಯ ಭಾಷಣಕ್ಕೆ ಮತ್ತೆ ಮೊರೆ ಹೊಕ್ಕೆ. ಪ್ರೇಕ್ಷಕರನ್ನುದ್ದೇಶಿಸಿ 4 ಮಾತುಗಳನ್ನು ಹೇಳಿ ಸಾವಧಾನವಾಗಿ ನನ್ನ ಸ್ವಸ್ಥಾನದಲ್ಲಿ ಕುಳಿತುಕೊಳ್ಳುವಾಗ ಪಕ್ಕದ ಲಕ್ಷ್ಮೀಂದ್ರನನ್ನು ಮತ್ತೆ ನೋಡದೆ ಇರಲಾಗಲಿಲ್ಲ. ಲಕ್ಷ್ಮೀಂದ್ರನ ಮಾತು, ಉಳಿದ ದಾನಿಗಳ ಮಾತು, ಬಹುಮಾನ ವಿತರಣೆ ಮುಗಿಯುವಾಗ ನನ್ನೆದೆಯಲ್ಲಿ ಡವಡವ ಜೋರಾಗಿತ್ತು. ಎಲ್ಲರೂ ಎದ್ದು ಹೋದರೂ ನಾನು, ಲಕ್ಷ್ಮೀಂದ್ರ ಮಾತ್ರ ವೇದಿಕೆಯಿಂದ ಇಳಿಯಲಿಲ್ಲ. ಮೆಲ್ಲಕುಮಾರಿಯವರೇ ಎಂದಾಗ ಅದೇ ಧ್ವನಿ ನನ್ನಲ್ಲಿ ರಿಂಗಣಗುಣಿಸಿತು. ಕುಮಾರಿ, ಎಂಥ ಅಪ್ರತಿಮ ಆಪ್ತ ಪ್ರೀತಿಯ ಶಬ್ದವಲ್ಲವೇ! ಇದರಲ್ಲಿ ನಾನು ಕಂಡುಕೊಂಡಿದ್ದು ಅದೇ ಹಳೆಯ ನೆನಪುಗಳನ್ನು. ತರಗತಿಯಲ್ಲಿ ಪ್ರತಿ ಪ್ರಶ್ನೆ ಕೇಳುವಾಗಲೂ ಆತ ಪ್ರಾರಂಭಿಸುತ್ತಿದ್ದ ಶಬ್ದ ಅದೇ ಅಲ್ಲವೇ? ಸ್ತಂಭೀಭೂತಳಾದಂತೆ ಕೆಳಗಿನ ಸಾಲು ಕುರ್ಚಿಗಳಲ್ಲಿ ಮಧ್ಯದಲ್ಲಿ ಕುಳಿತೆ. ಎದುರು ಪುಟ್ಟ ಮೇಜು, ಮೇಜಿನ ಮೇಲೆ ಹೂಗುಚ್ಛ. ಮುಟ್ಟಿ ನೋಡಿದೆ, ಹೊಚ್ಚ ಹೊಸ ಹೂವೆಂದೆನಿಸಿತು. ಅಲ್ಲ, ಪ್ಲಾಸ್ಟಿಕ್ ಹೂ. ಅದೇ ಬಣ್ಣ, ಅದೇ ರೂಪ, ಅದೇ ಆಕಾರ. ಅದು ಇನ್ನೂ 10 ವರ್ಷ ಹಾಗೇ ಇರುತ್ತದೆ ನನ್ನಂತೆ. ಪಕ್ಕದ ಗ್ಲಾಸಿನಲ್ಲಿದ್ದ ನೀರು ಕುಡಿದು ಸೆರಗಿನಲ್ಲಿ ಮುಖವರೆಸಿಕೊಂಡೆ. ಪಕ್ಕಕ್ಕೆ ತಿರುಗಿ ನೋಡಿದೆ. ಅಲ್ಲಿ ಲಕ್ಷ್ಮೀಂದ್ರ ಇರಲಿಲ್ಲ. ಅವನ್ ಯಾವಾಗ ಎದ್ದು ಹೋದನೋ, ನೆನಪುಗಳು ಮಾತ್ರ ಮರುಕಳಿಕೆಯಾಗುವುದಕ್ಕೆ ಅವನ ಕೈಗೆ ನಾನೇ ನೀಡಿದ ಕೆಂಗುಲಾಬಿ ಮಾತ್ರ ಹಾಗೇ ನನ್ನೆದುರಿಗಿತ್ತು. ಕೆಣಕಿ ಕೇಳಿತು, ಹೇಗಿದ್ದೀಯಾ ಕುಮಾರಿ? ತರಗತಿಯಲ್ಲಿ ಕೇಳಿದ ಮೊದಲ ಪ್ರಶ್ನೆಯಂತೆ. ಮತ್ತೆ ಕೇಳಿ ವಿದ್ಯಾರ್ಥಿಗಳ ಸಮೂಹ ಕಂಠಸುದೆಯಲ್ಲಿ ಕವಿ ಎಸ್ ವಿ ಪರಮೇಶ್ವರ ಭಟ್ರವರ ರಚನೆ
ಪ್ರೀತಿಯ ಕರೆ ಕೇಳಿ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಪ್ರೀತಿಯ ಕರೆ ಕೇಳಿ, ಆತ್ಮನ ಮೊರೆ ಕೇಳಿ, ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ನೀ ಬಂದು ನಿಂದಿಲ್ಲಿ ದೀಪ ಹಚ್ಚ. ಕರಿಗೆ ಮತ್ತೊಮ್ಮೆ ನಮ್ಮ ನಡುವಿನ ಕವಯತ್ರಿ ಶ್ರೀಮತಿ ಗಾಯತ್ರಿ ಅವರಿಂದೀಗ ಕವನ ವಾಚನ. ಪ್ರಥಮ ಕವನ ನಗು. ನಗು ನಮ್ಮೊಳಗೆ ಹೊಳೆಯೋ ಮಾಣಿಕ್ಯದಂತೆ, ನಗು ಅವರಿವರ ಆಕರ್ಷಿಸುವ ಕನ್ನಡಿಯಂತೆ, ನಗು ನೋವು ಮರಿಸುವ ಸಾಧಕನಂತೆ, ನಗು ಮನವ ತನಿಸೋ ಸ್ನೇಹಿತನಂತೆ, ನಗು ಜೀವನೋಲ್ಲಾಸದ ಬಂಧುವಿನಂತೆ, ನಗು ಇತರರ ನಗಿಸೋ ಮುತ್ತಿನಂತೆ, ನಗುವೋ ಜೀವನ, ನಗುವೇ ಪಾವನ, ನಗು ಚಿಂತನ, ನಗುವೇ ಭಾವನ, ನಗುವಿರದ ಮೊಗವೋ ಬಂಜರು ದರೆ. ಇನ್ನೊಂದು ಕವನ ಅಮ್ಮ. ಅಮ್ಮ ನೀ ನಕ್ಕರೆ ಬಾಯಿಗೆ ಸಕ್ಕರೆ, ಅತ್ತರೆ ನನ್ನದೆ ನೋವ ತೊರೆ, ನಾ ಭಯಗೊಂಡರೆ ನಿನ್ನ ಸರಗೆ ನನಗಾಸರೆ, ನನ್ನ ಕನಸುಗಳಿಗೆಲ್ಲ ನಿನ್ನ ಮಡಿಲೆ ಆಸರೆ. ನಿನ್ನಿಂದ ಜಗದ ಜ್ಯೋತಿಯ ದರ್ಶನ, ನಿನ್ನಿಂದಲೇ ಅಮೂಲ್ಯ ಜೀವನ,
ಪದಗಳೇ ಸಾಲದು ನಿನ್ನೊಳ ಭಾವವ ಬರೆಯಲು ಕವಿತೆ. ಕಣ್ಣಿಗೆ ಕಾಣುವ ಪ್ರತ್ಯಕ್ಷ ದೇವತೆ, ನೀನೇ ನನಗೆ ಉಸಿರು, ಬಸಿರು ಬಸಿರು ಅಮ್ಮ ಅಮ್ಮ. ಈಗ ಕೇಳಿ ಎಚ್ ಎಂ ರಂಗನಾಥ ಇವರ ರಚನೆ ಕನ್ನಡ ನಾಡಿನ ಮಂಗಳ ಚಂದಿರ, ಸಮೂಹ ಗೀತೆ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ, ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ. ಹೊನ್ನಿನ ಬೀಡಿನ ಅಂಗಳದಲ್ಲಿ ಬೆಳದಿಂಗಳು ಚಿರವಿರಲಿ, ಬೆಳದಿಂಗಳು ಚಿರವಿರಲಿ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ. ತುಂಗಭದ್ರೆ ಕಾವೇರಿ ಮಾತೆಯರು ತುಂಬಿ ಹರಿಯುತ್ತಿರಲಿ, ತುಂಗಭದ್ರೆ ಕಾವೇರಿ ಮಾತೆಯರು ತುಂಬಿ ಹರಿಯುತ್ತಿರಲಿ. ಹೊಂಗೆ ತಂಗದಿರ ಸೊಂಪಿನೆಲೆ ನೆರಳಿ ನಿಂಪಿನೆಲೆಗಳಿರಲಿ, ಇಂಪಿನೆಲೆಗಳಿರಲಿ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ. ಧಾರೆ ಧಾರೆ ಸರಿದವಳ ಮಾಲೆ ಸಹ್ಯಾದ್ರಿ ಮೇರು ಸಾಲು, ಧಾರೆ ಧಾರೆ ಸರಿದವಳ ಮಾಲೆ ಸಹ್ಯಾದ್ರಿ ಮೇರು ಸಾಲು. ಗೇರು ಸೊಪ್ಪೆ ಜಲ ಜೀವ ಮೂಲ ಶ್ರೀಗಂಧದ ಮಲ ಜಾಲ, ಶ್ರೀಗಂಧದ ಮಲ ಜಾಲ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ. ಮಲೆಯ ಬೀಡ ಕರುನಾಡ ಸೊಬಗ ಹಸಿರೆಲೆಯ ಪರದೆ ತೆರೆವಾ, ಮಲೆಯ ಬೀಡ ಕರುನಾಡ ಸೊಬಗ ಹಸಿರೆಲೆಯ ಪರದೆ ತೆರೆವಾ. ಶಿಲಾ ಬಾಲೆಯರ ಶಿಲ್ಪ ವೈಭವ ಬಾಹುಬಲಿಯು ಇರುವ, ಬಾಹುಬಲಿಯು ಇರುವ. ಕನ್ನಡ ನಾಡಿನ ಮಂಗಳ ಚಂದಿರ ತುಂಬಿ ಬೆಳಗಿ ಬರಲಿ. ದೇವ ಪಂಪರನ್ನಾದಿ ಕವಿಗಳ ಕಾವ್ಯ ಕಲ್ಪನಾಕ, ದೇವ ಪಂಪರನ್ನಾದಿ ಕವಿಗಳ ಕಾವ್ಯ ಕಲ್ಪನಾಕ. ದಿವ್ಯ ತಾರೆಗಳ ಹಾಲು ದಾರಿಯ ಚಿರಂಜೀವಿ ಲೋಕ, ಚಿರಂಜೀವಿ ಲೋಕ, ಚಿರಂಜೀವಿ ಲೋಕ, ಚಿರಂಜೀವಿ ಲೋಕ. ಪ್ರಕೃತಿ ಮಾನವ ಇದು ಕವಿತೆಯ ಶೀರ್ಷಿಕೆ. ರಚನೆ ನಮ್ಮ ಸಂಸ್ಥೆಯ ಕವಯತ್ರಿ ಕುಮಾರಿ ಸುಮತಿ ಇವರಿಂದ. ನಮ್ಮ ಜೊತೆಗಿದೆ ಬೃಹತ್ ಪರಿಸರ, ನಮಗಿಲ್ಲ ಬೇಸರ. ನೋಡಿರಿದು ಗಿಡ ಮರ ಪ್ರಾಣಿ ಪಕ್ಷಿಗಳ ಆಗರ, ಇದೇ ಬದುಕಿನ ಆಧಾರ. ವಾಯು ಜಲ ಅಗ್ನಿ ದರೆ ಇವೆಲ್ಲ ನಮ್ಮೆಲ್ಲರ ಕಣ್ಣು. ಪರಿಸರಕ್ಕೆ ಆದರೆ ಸ್ವಲ್ಪ ನುವು, ತಪ್ಪಿಸಲಾಗದು ನಮ್ಮೆಲ್ಲರ ಸಾವು. ಪರಿಸರವನ್ನು ಹಾಳು ಮಾಡುತ್ತಿದ್ದಾನೆ ಈ ನರ. ಗಿಡಮರವನ್ನು ನೆಡದಿದ್ದರೆ ಬರುವುದು ನಿತ್ಯ ಬರ. ಆಗ ಒದಗಿತು ಪ್ರಕೃತಿಗೆ ಅಲಿವು, ಮಾನವನ ಸೃಷ್ಟಿಗೆ ಇರದು ಉಳಿವು. ಈವರೆಗೆ ಸೈಂಟ್ ಆನ್ಸ್ ಶಿಕ್ಷಕಿ ತರಬೇತಿ ಸಂಸ್ಥೆ ಮಂಗಳೂರು ಇವರು ನಡೆಸಿಕೊಟ್ಟ ಕಲಾ ಸಂಜೆ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಶ್ರೀಮತಿ ಶ್ವೇತಲತಾ, ಸವಿತಾ, ಅಮಿತಾ, ಸುಮನಶ್ರೀ, ಶ್ರುತಿ ಟಿ, ಉಮಾ, ಗಾಯತ್ರಿ, ಕುಮಾರಿ ರಕ್ಷಿತಾ, ಗೀತಾ, ರಿಹಾನಾ, ಗೌತಮಿ, ನಿಶ್ವಿತಾ, ಕುಬ್ರಾ, ಜೀವಿತಾ, ಸುಮತಿ. ಕಾರ್ಯಕ್ರಮದ ನಿರೂಪಣೆ ನಾನು ಶ್ರೀಮತಿ ರಶ್ಮಿ, ನೆರವು ಭಗಿನಿ ಪ್ರಮೀಳಾ ಎಸಿ, ಶ್ರೀಮತಿ ಬೀನಾ ಚಗನಾಲ್, ಸಹಕಾರ ಶ್ರೀ ವ ಉಮೇಶ್ ಕಾರಂತ್. ಕೇಳುಗರಿಗೆಲ್ಲ ವಂದನೆಗಳು. ಇದುವರೆಗೆ ಮಂಗಳೂರಿನ ಸೈಂಟ್ ಆನ್ಸ್ ಶಿಕ್ಷಕ ತರಬೇತಿ ಸಂಸ್ಥೆಯ ಪ್ರಾಶಿಕ್ಷಣಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ. ಇದು ಇಂದಿನ ಯುವವಾಣಿ ಕಲಾ ಸಂಜೆ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ.